ಎಚ್ಡಿ ಕುಮಾರಸ್ವಾಮಿ ಅವರ ತಂತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿ ತಂತ್ರವನ್ನ ಹೆಣಿತಾ ಇದ್ದಾರೆ ಎಚ್ಡಿ ಕುಮಾರಸ್ವಾಮಿ ಯಾವುದೇ ರೀತಿಯ ತಂತ್ರಗಾರಿಕೆಯನ್ನ ಮಾಡಿದರೂ ಕೂಡ ಸಿದ್ದರಾಮಯ್ಯ ಅವರು ತಿರುಮಂತ್ರ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಅವರ ಟೀಮ್ನ ಲೆಕ್ಕಾಚಾರ ಏನಿರಬಹುದು ದಳಕ್ಕೆ ಬುಡ ಇಡ್ತಾರ ದಳದ ಬುಡಕ್ಕೆ ಬಾಂಬ್ ಹಿಡೋದಕ್ಕೆ ರಣರೋಚಕ ಹಂತ ಪಡೆಯಲಿದ್ಯಾ ಸ್ಟೇಟ್ ಪಾಲಿಟಿಕ್ಸ್ ಸಿದ್ದರಾಮಯ್ಯ ಅವರ ಮೌನದ ಹಿಂದಿದ್ಯಾ ಕಮಲಕ್ಕೂ ಕಂಟಕ ಬರೋಬ್ಬರಿ 12 ರಿಂದ 15 ಬಿಜೆಪಿ ಜೆಡಿಎಸ್ ಶಾಸಕರು ಸಿದ್ದರಾಮಯ್ಯ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಿದ್ದಾರ ಸಿಎಂ ಸಿದ್ದರಾಮಯ್ಯ ಅವರು ಹೋಲ್ಸೇಲ್ ಆಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ದಳದ ಶಾಸಕರು ಎಸ್ ಏನಾದರೂ ಒಂದು ವೇಳೆ ಸರ್ಕಾರವನ್ನ ಅತಂತ್ರಗೊಳಿಸೋದಕ್ಕೆ ಎಚ್ಡಿ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿದ್ರೆ ಸಿದ್ದರಾಮಯ್ಯ ಅವರು ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾರೆ ಇದಲ್ಲದೆ ಸಿದ್ದರಾಮಯ್ಯ ಅವರು ಸುಮ್ಮನೆ ಮೌನವಾಗಿದ್ದಾರೆ ಅಂದ್ರೆ ಅವರ ಮೌನದ ಹಿಂದೆ ಒಂದು ರೀತಿಯ ರಣತಂತ್ರ ಇರುತ್ತೆ ಹಾಗೆ ಶತ್ರುವಿನ ಹೆಜ್ಜೆಯನ್ನ ಅರಿತಿರುವಂತ ಸಿದ್ದರಾಮಯ್ಯ ಅವರಿಗೆ ಶತ್ರುವಿನ ಹೆಜ್ಜೆಯನ್ನ ಅರಿತಿರುವಂತ ಸಿದ್ದರಾಮಯ್ಯ ಅವರು ಒಂದೊಂದೇ ಎಚ್ಚರಿಕೆಯನ್ನ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅದು ಯಾವುದು ಎಚ್ಚರಿಕೆಯ ನಂಬರ್ 1 ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ದಿನವೇ ಸಿದ್ದರಾಮಯ್ಯ ಅವರಿಗೆ ಅನುಮಾನ ಬಂದಿತ್ತು ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂತೋ ಆಗ ಜೆಡಿಎಸ್ ಪಕ್ಷ ಎಲ್ಲೋ ಒಂದು ಕಡೆ ಬಿಜೆಪಿ ಜೊತೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆಗಲೇ ಸಿದ್ದರಾಮಯ್ಯ ಅವರು ಫುಲ್ ಅಲರ್ಟ್ ಆದ್ರು ಆಗ ಏನು ಮಾಡಿದ್ರು ಅಂದ್ರೆ ಎಚ್ಡಿ ಕುಮಾರಸ್ವಾಮಿಯ ನಡೆ ಬಗ್ಗೆ ಪೇನ್ ಟು ಪಿನ್ ಡೀಟೇಲ್ಸ್ ಕೊಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಯಾವಾಗ ಕುಮಾರಸ್ವಾಮಿ ಅವರು ಕಮಲದ ಕಡೆ ವಾಲ್ತಾ ಇದ್ದಾರೆ ಅಂತ ಗೊತ್ತಾಯಿತು ಆಗ ಸಿದ್ದರಾಮಯ್ಯ ಅವರು ಒಂದು ಸೂಚನೆಯನ್ನ ಕೊಡ್ತಾರೆ ಅಧಿಕಾರಿಗಳಿಗೆ ಅದು ಏನು ಅಂದ್ರೆ ಎಚ್ಡಿ ಕುಮಾರಸ್ವಾಮಿ ಅವರ ನಡೆಯ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಬೇಕು ಅವರ ಮುಂದಿನ ಹೆಜ್ಜೆ ಹೇಗಿರುತ್ತೆ ಅವರು ಯಾರನ್ನ ಸಂಪರ್ಕ ಮಾಡುತ್ತಿದ್ದಾರೆ ಅವರ ನಡೆಗಳ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅದೇ ರೀತಿ ಎಚ್ಚರಿಕೆಯ ನಂಬರ್ 3 ಗುಪ್ತಚರ ಇಲಾಖೆಗೆ ಸೂಚನೆ ನೀಡಿದ್ದ ಸಿದ್ದರಾಮಯ್ಯ ಅವರು ನಾನು ಹೀಗೆ ಹೇಳ್ತಾ ಇದ್ದೆ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂತೋ ಆಗ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಸರ್ಕಾರವನ್ನ ಸುಖಾಸುಮ್ಮನೆ ಅತಂತ್ರಗೊಳಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನವನ್ನ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಅವರಿಗೆ ಗೊತ್ತಿತ್ತು ಯಾಕಂದ್ರೆ ಸಿದ್ದರಾಮಯ್ಯ ಅವರು 70ರ ದಶಕದಿಂದ ಕೂಡ ರಾಜ್ಯ ರಾಜಕಾರಣದಲ್ಲಿದ್ದಾರೆ ಅತ್ತ ಜೆಡಿಎಸ್ನಲ್ಲೂ ಕೂಡ ತಮ್ಮ ಹಿಡಿತವನ್ನ ಸಾಧಿಸಿದ್ದಾರೆ ಹಾಗೆ ಬಿಜೆಪಿಯ ರಾಜಕೀಯ ಲೆಕ್ಕಾಚಾರದ ಹೆಜ್ಜೆಗಳು ಕೂಡ ಸಿದ್ದರಾಮಯ್ಯ ಅವರಿಗೆ ಪಿನ್ ಟು ಪಿನ್ ಗೊತ್ತಿದೆ ಒಂದು ಕಡೆ ಜೆಡಿಎಸ್ ರಣತಂತ್ರದ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರಿಗೆ ಅರಿವಿದೆ ಮತ್ತೊಂದು ಕಡೆ ಕೇಸರಿ ಪಡೆಯ ಲೆಕ್ಕಾಚಾರಗಳ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರಿಗೆ ಅರಿವಿತ್ತು ಇದೇ ಕಾರಣಕ್ಕಾಗಿ ಯಾವಾಗ ರಾಜ್ಯದಲ್ಲಿ ಮೈತ್ರಿ ಆಗುತ್ತೆ ಅಂತ ಹೇಳಾಕ್ತು ಆಗ ಸಿದ್ದರಾಮಯ್ಯ ಅವರು ಫುಲ್ ಅಲರ್ಟ್ ಆಯ್ದ್ರು ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟರು ಇದಾದ ಬಳಿಕ ಎಚ್ಚರಿಕೆಯ ನಂಬರ್ 4 ಎಚ್ಡಿ ಕುಮಾರಸ್ವಾಮಿ ದಿಢೀರ್ ದೆಹಲಿ ಭೇಟಿ ಬಗ್ಗೆ ಸೀಕ್ರೆಟ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು ದಿಢೀರಾಗಿ ದೆಹಲಿಗೆ ಹೋದ್ರು ಮೊನ್ನೆ ಯಾವ ಕಾರಣಕ್ಕೆ ಹೋದ್ರು ಅಲ್ಲಿ ಯಾರನ್ನ ಭೇಟಿ ಆಗ್ತಾರೆ ಮೈತ್ರಿ ವಿಚಾರವಾಗಿ ಏನಾದರೂ ಮಾತುಕತೆ ನಡೆಸ್ತಾರಾ ಅನ್ನೋ ನಿಟ್ಟಿನಲ್ಲೂ ಕೂಡ ಸೀಕ್ರೆಟ್ ರಿಪೋರ್ಟ್ ಅನ್ನ ತಯಾರು ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಅತಂತ್ರಗೊಳಿಸುವ ಒಂದು ಸುಳಿವು ಕೂಡ ಸಿಕ್ಕಿದ್ರೆ ಅಲರ್ಟ್ ಆಗಬೇಕು ಅಂತ ಹೇಳಿದ್ರು ಇನ್ನು ಎಚ್ಚರಿಕೆ ನಂಬರ್ 5 ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕರೆದದ್ದು ಯಾರು ಭೇಟಿಯ ಉದ್ದೇಶದ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೌದು ಕುಮಾರಸ್ವಾಮಿ ಅವರೇನು ದೆಹಲಿಗೆ ಹೋದ್ರು ಹಾಗಾದ್ರೆ ದೆಹಲಿಗೆ ಕುಮಾರಸ್ವಾಮಿ ಅವರು ಯಾಕೆ ಹೋದ್ರು ಯಾರನ್ನ ಭೇಟಿ ಮಾಡ್ಲಿಕ್ಕೋದ್ರು ಅದು ಮುಖ್ಯವಾಗಿ ಕುಮಾರಸ್ವಾಮಿ ಅವರನ್ನ ಯಾರು ಕರೆದಿದ್ದು ಆ ಎಲ್ಲಾ ಡೀಟೇಲ್ಸ್ ಅನ್ನ ಕೊಡಿ ಅಂತ ಎಚ್ಚರಿಕೆ ನಂಬರ್ 5 ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ತಾಕೀತನ್ನ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಪಿನ್ ಟು ಪಿನ್ ಡೀಟೇಲ್ಸ್ ಅವರ ನಡೆ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡಬೇಕು ಅಂತ ಹೇಳ್ತಾರೆ ಹಾಗೆ ದೆಹಲಿಗೆ ಹೋದಂತಹ ಕುಮಾರಸ್ವಾಮಿ ಅವರು ಯಾರನ್ನ ಭೇಟಿಯಾಗ್ತಾರೆ
ಯಾವ ಕಾರಣಕ್ಕೆ ಭೇಟಿ ಆಗ್ತಾರೆ ಅಂತ ಸೂಚನೆ ಕೊಡ್ಲಿಕ್ಕೆ ಹೇಳಿದ್ರು. ಇದಾದ ಬಳಿಕ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕೂಡ ಒಂದು ರಿಪೋರ್ಟ್ ಅನ್ನು ಸಲ್ಲಿಸುತ್ತಾರೆ. ಆ ರಿಪೋರ್ಟ್ ನೋಡ್ತಾ ಇದ್ದಂಗೆ ಸಿಎಂ ಸಿದ್ದರಾಮಯ್ಯರು ಫುಲ್ ಅಲರ್ಟ್ ಆಗಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರ ಅಂದುಕೊಂಡಂತೆ ಯಾವುದು ಕೂಡ ನಡೆಯಬಾರದು. ಆ ರಿಪೋರ್ಟ್ ನಲ್ಲಿ ಸಿದ್ದರಾಮಯ್ಯರು ಊಹೆ ಮಾಡಿದಂತೆ ಸರ್ಕಾರವನ್ನ ಅತಂತ್ರಗೊಳಿಸೋದಕ್ಕೆ ಒಂದಿಷ್ಟು ತಯಾರಿ ನಡೀತಾ ಇದೆ ಅಂತ ಅನುಮಾನ ವ್ಯಕ್ತವಾಗುತ್ತೆ. ಆ ರಿಪೋರ್ಟ್ ನೋಡ್ತಾ ಇದ್ದಂಗೆ ಖುದ್ದು ಸಿಎಂ ಸಿದ್ದರಾಮಯ್ಯರು ಫುಲ್ ಅಲರ್ಟ್ ಆಗಿಬಿಡ್ತಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರು ಅಲರ್ಟ್ ಆಗಿ ಯಾವೆಲ್ಲ ಕಾರ್ಯಾಚರಣೆಗಳನ್ನು ಯಾವೆಲ್ಲ ಲೆಕ್ಕಾಚಾರಗಳನ್ನು ಹಾಕೊಂಡು ಹೋದ್ರು? ಇನ್ನು ಎಚ್ಚರಿಕೆ ನಂಬರ್ 7, ಕ್ಷೇತ್ರಗಳ ಹೆಜ್ಜೆ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಪಕ್ಕಾ ಮಾಹಿತಿ ಸಿಗ್ತಾ ಹೋಯಿತು. ಯಾವಾಗ ಗುಪ್ತಚರ ಇಲಾಖೆಯಿಂದ ಸೀಕ್ರೆಟ್ ರಿಪೋರ್ಟ್ ಸಲ್ಲಿಕೆ ಆಯಿತು ಅಲ್ಲಿಂದ ಹೆಜ್ಜೆಯನ್ನ ಇಟ್ಟರು. ಕೂಡಲೇ ತಮ್ಮ ಟೀಮ್ ಅನ್ನ ಎಚ್ಚರಗೊಳಿಸಿದ್ರು ಸಿದ್ದರಾಮಯ್ಯನವರು. ಯಾವಾಗ ಒಂದು ಪಕ್ಷ ಸರ್ಕಾರವನ್ನ ಅತಂತ್ರಗೊಳಿಸುವ ನಿಟ್ಟಿನಲ್ಲಿ ತಯಾರಿ ನಡೀತಾ ಇದೆ ಅಂತ ಸಿದ್ದರಾಮಯ್ಯನವರಿಗೆ ಪಕ್ಕಾ ಗೊತ್ತಾಯ್ತು, ಆಗಲೇ ತಮ್ಮ ಟೀಮ್ ಅನ್ನ ಎಚ್ಚರಗೊಳಿಸಿದ್ರು. ನೀವು ಅಲರ್ಟ್ ಆಗಿರಬೇಕು, ಮೈ ಮರಿಬಾರ್ದು, ನಮ್ಮ ಸರ್ಕಾರವನ್ನ ಅತಂತ್ರಗೊಳಿಸುವ ನಿಟ್ಟಿನಲ್ಲಿ ತಯಾರಿ ನಡೀತಾ ಇದೆ ಅಂತ ತಮ್ಮ ಟೀಮ್ ಅನ್ನ ಸಿದ್ಧಗೊಳಿಸಿದ್ರು. ಇನ್ನು ಸಿದ್ದರಾಮಯ್ಯನವರ ಸೂಚನೆ ಸಿಗ್ತಾ ಇದ್ದಂತೆ ಸಿದ್ದು ಸೈನ್ಯ ಕೂಡ ಫೀಲ್ಡ್ ಗಿಳಿತು. ಸಿದ್ದು ಸೈನ್ಯ ಅಂದ್ರೆ ಅವರ ಆಪ್ತರ ವಲಯದಲ್ಲಿ ಗುರುತಿಸಿಕೊಂಡವರು ಕೂಡ ಖುದ್ದು ಫೀಲ್ಡ್ ಗಿಳಿದ್ರು. ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಸರ್ಕಾರವನ್ನ ಅತಂತ್ರಗೊಳಿಸೋದಕ್ಕೆ ಯಾವೆಲ್ಲ ಮಾರ್ಗಗಳನ್ನ ಉಪಯೋಗಿಸ್ತಾ ಇದ್ದಾರೆ, ಆ ಮಾರ್ಗಗಳಿಗೆ ಕಡಿವಾಣ ಹಾಕೋದು ಹೇಗೆ, ಆ ಮಾರ್ಗದ ಹಿಂದಿರುವ ಸೂತ್ರಧಾರ ಯಾರು, ಪಾತ್ರಧಾರ ಯಾರು ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರಗಳನ್ನ ಶುರು ಮಾಡಿಕೊಂಡು ಸಿದ್ದರಾಮಯ್ಯನವರ ಸೇನೆ ಕೂಡ ಖುದ್ದು ಫೀಲ್ಡ್ಗಿಳಿದು ಅತಂತ್ರಗೊಳಿಸ್ತಾ ಇರುವಂತಹ ಲೆಕ್ಕಾಚಾರ, ಅತಂತ್ರಗೊಳಿಸಬೇಕನ್ನಿರುವ ಷಡ್ಯಂತ್ರದ ಕುರಿತು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಶುರುವಾದ್ರು. ಅವರ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಬೇಕು ಅಂತ ಸಿದ್ದು ಸೈನ್ಯ ಕೂಡ ಸಜ್ಜಾಗಿ ನಿರುವಂತದ್ದು. ಇನ್ನು ಎಚ್ಚರಿಕೆ ನಂಬರ್ 10, ಜಂಟಿ ಸಂಚು ಪುಡಿಗಟ್ಟಲು ಸಿದ್ದರಾಮಯ್ಯನವರು ಮತ್ತೆ ಅವರ ಟೀಮ್ ಬಿಗ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸರಿ ಆಯ್ತು, ರಾಜ್ಯದಲ್ಲಿರುವ ಸರ್ಕಾರವನ್ನ ಅತಂತ್ರಗೊಳಿಸೋದಕ್ಕೆ